ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ತುಂಬ ರೀತಿಯ ಪಕ್ಷಿಗಳು ಇವೆ. ಆ ಪಕ್ಷಿಗಳು ನೋಡೋದಕ್ಕೆ ಸ್ಮೂತ್ ಆಗಿ ಕಾಣಿಸುತ್ತೆ, ತುಂಬ ಇನ್ನೋಸೆಂಟ್ ಆಗಿ ಇರುತ್ತೆ. ಆದರೆ ಅದರಲ್ಲಿ ಕೆಲವು ಪಕ್ಷಿಗಳು ಮನುಷ್ಯರನ್ನೇ ಅಟ್ಯಾಕ್ ಮಾಡುವಷ್ಟು ಡೇಂಜರಸ್ ಆಗಿ ಇರುತ್ತೆ. ಅವು ಅಟ್ಯಾಕ್ ಮಾಡಲು ಪ್ರಯತ್ನಿಸಿದರೆ ಅವುಗಳಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ. ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ರಪಂಚದಲ್ಲಿ ಇರುವ ಕೆಲವು ಡೇಂಜರಸ್ ಪಕ್ಷಿಗಳ ಬಗ್ಗೆ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೀಗುಲ್ ನೋಡಿ, ಇದು ನೋಡೋದಕ್ಕೆ ಎಷ್ಟು ಇನ್ನೋಸೆಂಟ್ ಆಗಿ ಇದೆ ಅಂತ. ಇದು ನೋಡೋದಕ್ಕೆ ಎಷ್ಟು ಸ್ಮೂತ್ ಆಗಿ ಕಾಣಿಸುತ್ತೋ, ಇದು ಮಾಡೋ ಕೆಲಸಗಳು ಕೂಡ ಅಷ್ಟೇ ಡೇಂಜರಸ್ ಆಗಿ ಇರುತ್ತೆ. ಇದು ಬದುಕಿರುವ ಪ್ರಾಣಿ ಪಕ್ಷಿಗಳನ್ನು ಸಹ ತಿಂದು ಹಾಕುತ್ತೆ. ಇಲ್ಲಿ ನೋಡಿ, ಪಾರಿವಾಳಗಳ ಮಧ್ಯೆ ಮುಗ್ಧತೆಯಿಂದ ಕೂತು ಯಾವ ರೀತಿ ಅವುಗಳನ್ನು ಬೇಟೆಯಾಡಲು ಪ್ರಯತ್ನಿಸುತ್ತಿದೆ ಅಂತ. ಈ ರೀತಿ ನೆಲದ ಮೇಲೆ ಬೇಟೆಯಾಡಿ ಅದನ್ನು ನೀರಿಗೆ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಮುಳುಗಿಸಿ ಕೊಂದು ಆನಂತರ ನೆಲದ ಮೇಲೆ ಬಂದು ತಿನ್ನುತ್ತೆ. ಇಲ್ಲಿ ನೋಡಿ, ಒಂದು ಇಲಿಯನ್ನು ಯಾವ ರೀತಿ ನೇರವಾಗಿ ನುಂಗ್ತಿದೆ ಅಂತ. ನೀರಿನಲ್ಲಿರುವ ಬಾತುಕೋಳಿಗಳ ಮರಿಗಳನ್ನು ಸಹ ಇದು ಬಿಡೋದಿಲ್ಲ. ಇಲ್ಲಿ ನೋಡಿ, ಒಂದು ಮೊಲದ ಮರಿಯನ್ನ ಯಾವ ರೀತಿ ನುಂಗಾಗ್ತಿದೆ ಅಂತ. ಇದು ಮೊಲ ಮತ್ತು ಬೆಕ್ಕಿನ ಮರಿಗಳನ್ನು ಸಹ ನುಂಗಿ ಹಾಕುತ್ತೆ. ಇದು ನೀರಿನಲ್ಲಿ ಮತ್ತು ನೆಲದ ಮೇಲೆ ಕೂಡ ಜೀವಿಸುತ್ತೆ. ಹೆಚ್ಚಾಗಿ ಇದು ಸಮುದ್ರ ತೀರದಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಇದು ಮನುಷ್ಯರ ಮೇಲೆ ಕೂಡ ದಾಳಿ ಮಾಡುತ್ತೆ. ಸಮುದ್ರ ತೀರದಲ್ಲಿರುವ ಕೆಲವು ಜನರು ಇದರಿಂದ ತಪ್ಪಿಸಿಕೊಳ್ಳಲು ಹೆಲ್ಮೆಟ್ ಇಟ್ಟುಕೊಂಡು ಓಡಾಡ್ತಾರೆ, ಅಷ್ಟು ಡೇಂಜರಸ್ ಇದು. ವೈಟ್ ಪೆಲಿಕಾನ್ ದೊಡ್ಡ ದೇಹ ಮತ್ತು ಉದ್ದ ಮೂಗು ಇರುವ ಈ ಪಕ್ಷಿಯನ್ನ ವೈಟ್ ಪೆಲಿಕಾನ್ ಅಂತ ಕರೀತಾರೆ. ನೋಡೋದಕ್ಕೆ ಈ ಪಕ್ಷಿ ಸುಂದರವಾಗಿ ಕಾಣಿಸುತ್ತೆ, ಆದರೆ ಇದು ತುಂಬ ಡೇಂಜರಸ್ ಬರ್ಡ್. ಈ ಪಕ್ಷಿ ಮೂಗಿನ ಕೆಳಗೆ ಒಂದು ಚೀಲ ಇರುತ್ತೆ, ಅದರಲ್ಲಿ ಬೇಟೆಯಾಡಿದ ಪ್ರಾಣಿಗಳನ್ನು ಇಟ್ಟು ನುಂಗಿ ಹಾಕುತ್ತೆ. ಇದು ಬದುಕಿರುವ ಪಾರಿವಾಳಗಳನ್ನು ಹಿಡಿದು ತಿಂದು ಹಾಕುತ್ತೆ, ದೊಡ್ಡ ದೊಡ್ಡ ಮೀನುಗಳನ್ನು ತಿನ್ನುತ್ತೆ, ಅದೇ ರೀತಿ ಬೆಕ್ಕಿನ ಮರಿಗಳನ್ನು ಸಹ ತಿನ್ನುತ್ತೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಬೆಕ್ಕನ್ನು ತಿನ್ನಲು ಯಾವ ರೀತಿ ಪ್ರಯತ್ನಿಸುತ್ತಿದೆ ಅಂತ. ಆದರೆ ಅದು ಅದರಿಂದ ತಪ್ಪಿಸಿಕೊಳ್ಳುತ್ತೆ. ಇದು ಪಾರಿವಾಳಗಳನ್ನು ಹಿಡಿದು ತನ್ನ ಮೂಗಿನ ಚೀಲದಲ್ಲಿ ಹಾಕಿಕೊಂಡು ಅವುಗಳನ್ನು ಅಲ್ಲೇ ಕೊಂದು ನಂತರ ನುಂಗಿ ಹಾಕುತ್ತೆ. ಸದರ್ನ್ ಜೈಂಟ್ ಪೆಟ್ರೆಲ್ ಡೇಂಜರಸ್ ಸೀ ಬರ್ಡ್ಸ್ನಲ್ಲಿ ಇದು ಕೂಡ ಒಂದು. ಈ ಭಾರಿ ಆಕಾರ ಇರುವ ಪಕ್ಷಿಗೆ ಮಾಂಸಾಹಾರ ಅಂದರೆ ತುಂಬ ಇಷ್ಟ. ಇದು ಬೇಟೆಯಾಡಿದ ಪ್ರಾಣಿ ಸಾಯೋವರೆಗೂ ಕಾಯೋದೇ ಇಲ್ಲ, ಬದುಕಿರುವಾಗಲೇ ತಿನ್ನಲು ಪ್ರಾರಂಭಿಸುತ್ತೆ. ಸಮುದ್ರ ತೀರಗಳಲ್ಲಿ ಕಾಣಿಸುವ ಈ ಪಕ್ಷಿ ತನಗೆ ಕಾಣಿಸುವ ಎಲ್ಲ ಪಕ್ಷಿಗಳನ್ನು ಬೇಟೆಯಾಡಿ ತಿನ್ನುತ್ತೆ. ಇದು ರಣಹದ್ದಿನ ರೀತಿ ಮಾಂಸವನ್ನು ಕಿತ್ತು ತಿನ್ನುತ್ತೆ. ಇದರ ಶಾರ್ಪಾದ ಮೂತಿಯಿಂದ ಪಕ್ಷಿಗಳ ದೇಹವನ್ನು ಚುಚ್ಚಿ ಚುಚ್ಚಿ ಬೇಟೆಯಾಡುತ್ತೆ. ಇವುಗಳಲ್ಲಿ ವಿಶೇಷ ಏನು ಅಂದರೆ, ಇವು ಒಂಟಿಯಾಗಿ ಬೇಟೆಯಾಡೋದಿಲ್ಲ, ಗುಂಪು ಗುಂಪಾಗಿ ಬೇಟೆಯಾಡುತ್ತೆ. ಇದರ ಪ್ರಧಾನ ಆಹಾರ ಪೆಂಗ್ವಿನ್ಸ್. ಪೆಂಗ್ವಿನ್ಸ್ ಕಾಣಿಸಿದರೆ ಆಕ್ರೋಶವಾಗಿ ಬೇಟೆಯಾಡುತ್ತೆ. ಇದು ತೀರದಲ್ಲಿ ಮಾತ್ರವಲ್ಲ, ನೀರಿನ ಒಳಗೆ ಸಹ ಬೇಟೆಯಾಡಿ ತಿನ್ನುತ್ತೆ, ಅಷ್ಟು ಡೇಂಜರಸ್ ಪಕ್ಷಿ ಇದು. ಸ್ಟ್ರೈಕ್ ಇದು ಒಂದು ಚಿಕ್ಕ ಪಕ್ಷಿ, ಅದೇ ರೀತಿ ಬುದ್ಧಿವಂತ ಮಾಂಸಾಹಾರಿ ಪಕ್ಷಿ ಕೂಡ. ಇದು ಬೇಟೆಯಾಡುವ ವಿಧಾನವನ್ನು ನೋಡಿದರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಇದು ಹಲ್ಲಿಗಳನ್ನು, ಇಲಿಗಳನ್ನು, ಮಿಡತೆಗಳನ್ನು, ಪಕ್ಷಿಗಳನ್ನು, ಹಾವುಗಳನ್ನು ಸಹ ಬೇಟೆಯಾಡುತ್ತೆ. ಇದು ಎಷ್ಟು ಕ್ರೂರವಾಗಿ ಬೇಟೆಯಾಡುತ್ತೆ ಅಂದರೆ, ಅದು ಬೇಟೆಯಾಡಿದ ಜೀವಿಗಳನ್ನು ಹಿಡಿದು ತಂದು ಮರದಲ್ಲಿರುವ ಮುಳ್ಳಿಗೆ ಚುಚ್ಚಿ ಆನಂತರ ಅದನ್ನು ಕೊಂದು ತಿನ್ನುತ್ತೆ. ಅದೇ ರೀತಿ ಇದು 6-7 ಮೊಟ್ಟೆಗಳನ್ನು ಇಡುತ್ತೆ. ಅವು ಮರಿಗಳಾದ ನಂತರ ಅವುಗಳಿಗೆ ಫೀಡಿಂಗ್ ಮಾಡಲು ಇನ್ನೂ ಕ್ರೂರವಾಗಿ ಬೇಟೆಯಾಡುತ್ತೆ.
ಈ ರೀತಿ ಬೇಟೆಯಾಡಿದ ಜೀವಿಗಳನ್ನು ತಂದು ಮುಳ್ಳಿಗೆ ಚುಚ್ಚಿ ಅದರಿಂದ ಮಾಂಸವನ್ನು ಶೇಖರಿಸಿ ಅದರ ಮರಿಗಳಿಗೆ ಫೀಡಿಂಗ್ ಮಾಡುತ್ತೆ. ಅದೇ ರೀತಿ ಆವುಗಳನ್ನು ಬೇಟೆಯಾಡಿದ ನಂತರ ಅದನ್ನು ಮುಳ್ಳಿಗೆ ಚುಚ್ಚಿ ತುಂಬ ದಿನಗಳ ಕಾಲ ಹಾಗೆ ಬಿಡುತ್ತೆ. ಏಕೆ ಅಂದ್ರೆ ಅದರಲ್ಲಿ ಇರುವ ವಿಷದಿಂದ ಇದಕ್ಕೆ ಏನು ಆಗಬಾರದು ಅಂತ. ಈ ರೀತಿ ತುಂಬ ದಿನಗಳ ನಂತರ ಅದು ಒಣಗಿ ಹೋಗುತ್ತೆ. ಆಗ ಅದನ್ನು ತಿನ್ನುತ್ತೆ. ಈಮೋ ಬರ್ಡ್ ಉಷ್ಟ್ರಪಕ್ಷಿ ರೀತಿನೇ ಇದು ಕೂಡ ದೊಡ್ಡ ಪಕ್ಷಿ. ಕೂದಲ ರೀತಿ ಇರೋ ರೆಕ್ಕೆಗಳು, ಉದ್ದವಾದ ಕತ್ತು, ಬಲವಾದ ಕಾಲುಗಳಿರುವ ಈ ಪಕ್ಷಿ ಹಾರೋದಿಲ್ಲ, ಆದರೆ ವೇಗವಾಗಿ ಓಡುತ್ತೆ. ಇದು ಆಸ್ಟ್ರೇಲಿಯಾಗೆ ಸೇರಿದ ಪಕ್ಷಿ. ಈಗ ಇದು ಒಂದು ಸಾಕುಪ್ರಾಣಿಯಾಗಿದೆ. ಇದರ ಮಾಂಸ, ಮೊಟ್ಟೆ, ಚರ್ಮ ಮತ್ತು ಆಯಿಲ್ಗಾಗಿ ಇದನ್ನು ಸಾಕಣೆ ಮಾಡ್ತಾರೆ. ಇದು ಸುಮಾರು 1.7 meters ಎತ್ತರದವರೆಗೆ ಬೆಳೆಯುತ್ತೆ. 37 kg ತೂಕ ಇರುತ್ತೆ. ಇದು ತುಂಬ ಬಲಶಾಲಿಯಾದ ಪಕ್ಷಿ. ಇದು ಗಂಟೆಗೆ ಸುಮಾರು 50 kilometers ಓಡಬಲ್ಲದು. ಸಾಮಾನ್ಯವಾಗಿ ಇದು ಶಾಂತವಾಗಿ ಕಾಣುತ್ತೆ, ಆದರೆ ಇದಕ್ಕೆ ಅಪಾಯ ಎದುರಾಗಿದೆ ಅಂತ ಗೊತ್ತಾದರೆ ಖಂಡಿತ ಅದರ ಕಾಲುಗಳಿಂದ ದಾಳಿ ಮಾಡುತ್ತೆ. ಆಫ್ರಿಕನ್ ಆಸ್ಟ್ರಿಚ್ ಇದು ಈಮೋ ಪಕ್ಷಿಗಿಂತ ಎತ್ತರ ಇರುತ್ತೆ. ಉಷ್ಟ್ರಪಕ್ಷಿಗಳಲ್ಲೇ ಇದು ಬಲವಾದ ಪಕ್ಷಿ. ಇದು ಸುಮಾರು 2-2.8 meters ಎತ್ತರದವರೆಗೆ ಬೆಳೆಯುತ್ತೆ. ಅದೇ ರೀತಿ 63-140 kg ತೂಕದವರೆಗೆ ಬೆಳೆಯುತ್ತೆ. ಇದು ಇಷ್ಟು ತೂಕ ಇದ್ದರೂ ಗಂಟೆಗೆ 70 kilometers ವೇಗದಲ್ಲಿ ಓಡಬಲ್ಲದು. ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೋ ಅಷ್ಟೇ ಡೇಂಜರಸ್ ಕೂಡ. ಇದರ ಕಾಲುಗಳು ತುಂಬ ಬಲವಾಗಿ ಇರುತ್ತೆ. ಸಾಮಾನ್ಯವಾಗಿ ಇವು ಏನೂ ಮಾಡೋದಿಲ್ಲ, ಆದರೆ ಅದಕ್ಕೆ ಅಪಾಯ ಇದೆ ಅಂತ ಗೊತ್ತಾದರೆ ಖಂಡಿತ ಅಟ್ಯಾಕ್ ಮಾಡುತ್ತೆ. ಇದು ಕೂಡ ಒಂದು ಸಾಕುಪ್ರಾಣಿನೇ. ಇದನ್ನು ಕೂಡ ಮಾಂಸ, ಮೊಟ್ಟೆ, ಚರ್ಮಕ್ಕಾಗಿ ಸಾಕಣೆ ಮಾಡ್ತಾರೆ. ಅದೇ ರೀತಿ ಇದರ ಮೂತಿ ಎಷ್ಟು ಬಲವಾಗಿ ಇರುತ್ತೆ ಅಂದರೆ ಇದರ ಮೂತಿಯಿಂದ ಯಾರ ತಲೆ ಮೇಲಾದರೂ ಒಡೆದರೆ ಖಂಡಿತ ಅವರ ತಲೆ ಒಡೆದು ಹೋಗುತ್ತೆ, ಅಷ್ಟು ಬಲವಾಗಿ ಇರುತ್ತೆ. ಇವು ಫ್ರೆಂಡ್ಸ್ ನಮ್ಮ ಪ್ರಪಂಚದಲ್ಲಿ ಇರುವ 6 ಡೇಂಜರಸ್ ಬರ್ಡ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.